हाय फ्रेंड्स, इदुवरेगू नीवु नन्न चानल अन्नु सब्सक्राइब माडिल्ल अंद्रे ई कूडले सब्सक्राइब माडि। अदर रीतिगे पक्कदल्लि बरुवंत ओंदु बेल ऐकान अन्नु ट्याप माडोदरिंद नानु माडुवंत वीडियोस अन्नु नीवु मिस माडदे नोडबहुदु। हलो हाय फ्रेंड्स, नन्न हेसरु कार्तिक अंड वेलकम टू कन्नड टेक आंड्रॉइड यूट्यूब चानल। इवत्तिन वीडियोदल्लि हौदु ई ओंदु वीडियो अवेर्नेस कंटेंट अंत हेळ्ळिक्के इष्टपडुत्तीनि। एनक्के अंद्रे ईगागले तुंबा ओंदु मोबाइल्स अल्लि सो यारन मोबाइल ई ओंदु स्मार्ट फोन अन्नु यूस माड्तिरो ಎಲ್ಲರಿಗೂ ಸಹ ಈ ರೀತಿಯಾದಂತಹ ಮೆಸೇಜ್ ಬರ್ತಿರೋದು ಏನು ಅಂದರೆ ಟಿಕ್ಟಾಕ್ ಬ್ಯಾನ್ ಆಗಿದೆ ಮತ್ತು ಟಿಕ್ಟಾಕ್ ಪ್ರೋ ಅಪ್ಲಿಕೇಶನನ್ನು ಯೂಸ್ ಮಾಡಿ ಪ್ರೆಸೆಂಟ್ ಈಗ ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು ಸೊ ನಿಮಗೂ ಸಹ ಈ ಥರದ ಒಂದು ಮೆಸೇಜ್ ಬಂದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ತಿಳ್ಕೊತೀನಿ। ಸೊ ಏನಕ್ಕೆ ನೀವು ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಬಾರ್ದು ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಸೊ ಮತ್ತು ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ವರ್ಕ್ ಆಗುತ್ತಾ ಅಂತ ಸಹ ವಿಡಿಯೋದಲ್ಲಿ ಹೇಳ್ತೀನಿ। ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। So without wasting more time, let's get started now. Okay, here we go friends. So first ಈಗ ನನಗೆ ಬಂದಿರುವಂಥ ಮೆಸೇಜ್ ಅನ್ನು ನಿಮಗೆ ತೋರಿಸ್ತೀನಿ। ಸಿಕ್ಕಾಪಟ್ಟೆ ಮೆಸೇಜಸ್ ಆದರೆ ಈ ರೀತಿಗೆ ಬಂದಿದೆ ನನಗಾದರೆ। ಸೊ ಈಗ ಮೆಸೇಜ್ ಅಂದರೆ ಮೆಸೇಜ್ ಬಾಕ್ಸ್ ಅನ್ನೋದ್ರ ಓಪನ್ ಮಾಡ್ತೀನಿ ಡಿಫಾಲ್ಟ್ ಬಾಕ್ಸನ್ನು। ಈಗ ಇಲ್ಲಿ ನೀವು ನೋಡ್ತಿದ್ದೀರಾ, ಎಂಜಾಯ್ ದ ಟಿಕ್ಟಾಕ್ ವಿಡಿಯೋ ಆ್ಯಂಡ್ ಆಲ್ಸೋ ಮೇಕ್ ಕ್ರಿಯೇಟಿವ್ ವಿಡಿಯೋಸ್ ಅಗೇನ್ ಅಂತ ಹೇಳಿಬಿಟ್ಟು, ಮತ್ತು ನಾವು ಟಿಕ್ಟಾಕ್ ಇಸ್ ಓನ್ಲಿ ಅವೈಲೇಬಲ್ ಇನ್ ಟಿಕ್ಟಾಕ್ ಪ್ರೋ ಅಂತ ಹೇಳಿಬಿಟ್ಟು ಹೇಳಲಾಗಿದೆ। ಸೊ ಡೌನ್ಲೋಡ್ ಫ್ರಮ್ ಬಿಲೋ ಅಂತ ಹೇಳಿಬಿಟ್ಟು ಹೇಳಿದರೆ ಅಂದರೆ ಕೆಳಗಡೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈಗ ನಾನು ನಿಮಗೆ ಜಸ್ಟ್ ತೋರಿಸ್ತೀನಿ। ಸೊ ಒನ್ಸ್ ನಾನು ಕ್ಲಿಕ್ ಮಾಡ್ತಿರೋ ಹಾಗೆ ಯು ಸಿ ಬ್ರೌಸರಿಂದ ಡೌನ್ಲೋಡ್ ಅಂತ ಕೇಳುತ್ತೆ। ಸೊ ಈಗ ನೀವು ನೋಡ್ತಿದ್ರ ಡೌನ್ಲೋಡ್ ಸಹ ಮಾಡ। ಸೊ ಓಕೆ, ಸೊ ಡೌನ್ಲೋಡ್ ಆದರೆ ಆಗುತ್ತೆ। ಕೇವಲ 2 MB ಅಂದರೆ ಅಪ್ಲಿಕೇಶನ್ ಇದು। ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಟಿಕ್ಟಾಕ್ ಎಷ್ಟು MB ಇರುತ್ತೆ ಅಂತ ಹೇಳಿಬಿಟ್ಟು। ಟಿಕ್ಟಾಕ್ 64 MB ಏನೋ ಸಮಥಿಂಗ್ ಇರುತ್ತೆ, ಬಟ್ ಈ ಒಂದು ಅಪ್ಲಿಕೇಶನ್ ಪ್ರೋ ಅನ್ನೋ ಅಪ್ಲಿಕೇಶನ್ ಬಂದು ಸೊ ಕೇವಲ 2 MB ಅಲ್ಲಿರುತ್ತೆ। ಬೇಕಾದರೆ ಇಲ್ಲಿ ನೀವು ನೋಡ್ಬೋದು, ಸೊ ಕೇವಲ 2.8 MB ಅಲ್ಲಾದರೆ ಇರುತ್ತೆ। ಸೊ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಫೇಕ್ ಅಪ್ಲಿಕೇಶನ್ ಅಂತ ಹೇಳಿಬಿಟ್ಟು। ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂತಹ ಒಂದು ಡಾಟಾ ಏನಿದೆ, ಡಾಟಾ ಅಂದರೆ ಏನು ಅಂತ ಕೇಳ್ತೀರಂದರೆ, ನಿಮ್ಮ ಒಂದು ಇಮೇಲ್ ಐ ಡಿ, ಪಾಸ್ವರ್ಡ್ಸ್ ಆಗಿರಲಿ ಅಥವಾ ನಿಮ್ಮ ಒಂದು ಫೋನ್ ನಂಬರ್ಸ್ ಆಗಿರಲಿ ಎಲ್ಲ ಸಹ ಕದೀತಾರೆ ಕದಿಯಂಬ್ರು ಆದರೆ। ಸೊ ಅದಕ್ಕಾಗಿ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡೋದಕ್ಕಿಂತ ಸೊ ಡಿಲೀಟ್ ಮಾಡೋದೇ ಬೆಸ್ಟ್ ಅಂತ ನನ್ನ ಪ್ರಕಾರ। ಸೊ ಡಿಲೀಟ್ ಆದರೆ ಮಾಡಬೇಡಿ ಈ ಒಂದು ಅಪ್ಲಿಕೇಶನನ್ನು, ಸೊ ಡೌನ್ಲೋಡ್ ಮಾಡೋದಕ್ಕಿಂತ ಡಿಲೀಟ್ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀನಿ। ಸೊ ಇದಕ್ಕಿಂತ ನೆಮ್ಮದಿಯಾಗಿ ಇನ್ನೂ ನಮ್ಮ ಒಂದು ಇಂಡಿಯಾದ ಅಪ್ಲಿಕೇಶನ್ ರೂಪೋಸೋ ಆಗಿರಲಿ ಸಮಥಿಂಗ್ ಈ ರೀತಿಯಾದಂತಹ ಒಂದು ಈಗ ಪ್ರೆಸೆಂಟ್ ಡೆವಲಪ್ಪಲ್ಲಿರುವಂತಹ ಒಂದು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿ ಸೊ ಅದನ್ನು ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಈ ಒಂದು ಸ್ಕ್ಯಾಮ್ನ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮೇನ್ಲಿ ಮಾಡಿದ್ದು। ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಒಂದು ಡೌಟ್ಗಳನ್ನು ಕ್ಲಿಯರ್ ಮಾಡಿದೆ ಅಂತ ತಿಳಿತೀನಿ। ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ರಪ್ಪ, ಇಂಥ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು। ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಬೆಳೆಸೋಣ।